ಗಡಿ ಭಾಗದ ಕಾರದಗದಲ್ಲಿ ಬರುವ ದಿನಾಂಕ ಡಿಸೆಂಬರ್ 24ರಂದು ಎರಡನೇ ಕನ್ನಡ ಸಾಹಿತ್ಯ ಸಮಾವೇಶ ಜರುಗಲಿದೆ ಎಂದು ಗೌರವಾಧ್ಯಕ್ಷ ರಾಜು ಹಿಚಡಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗಡಿಭಾಗದ ಕಾರದಗದಲ್ಲಿ ಕನ್ನಡ ಬಳಗದ ವತಿಯಿಂದ ಎರಡನೇ ಸಾಹಿತ್ಯ ಸಮಾವೇಶವನ್ನು ಕನ್ನಡದ ಖ್ಯಾತ ನಟ ಮುಖ್ಯಮಂತ್ರಿ ಚಂದ್ರು ಇವರ ಅಧ್ಯಕ್ಷತೆಯಲ್ಲಿ ಜರುಗಲಿದೆ. ಕನ್ನಡ ಸಾಹಿತ್ಯ ಸಮಾವೇಶದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೌರವ ಅಧ್ಯಕ್ಷ ರಾಜು ಕಿಚಡಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕನ್ನಡ ಸಾಹಿತ್ಯ ಸಮ್ಮೇಳನವು ಬರುವ ಡಿಸೆಂಬರ್ 24ರಂದು ಆಗಲಿದ್ದು ಜಿಲ್ಲಾಧಿಕಾರಿ ಜಿಯಾವುಲ್ಲಾ ಇವರ ಹಸ್ತದಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗುವುದು. ಚಿಂಚಲಿಯ ಅಲ್ಲಮಪ್ರಭು ಮಹಾಸ್ವಾಮೀಜಿ, ಸಿದ್ದಯೋಗಿ ಅಮರೇಶ್ವರ ಸ್ವಾಮೀಜಿ, ಸಂಪಾದನಾ ಮಹಾಸ್ವಾಮೀಜಿ, ಜಿಲ್ಲಾ ಪೊಲೀಸ್ ಪ್ರಮುಖ ರವಿಕಾಂತ್ ಗೌಡ, ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ ಶುಭಾಯಿ ಗೌಡೆ, ಸಂಸದ ಪ್ರಕಾಶ್ ಹುಕ್ಕೇರಿ, ಶಾಸಕಿ ಶಶಿಕಲಾ ಜೊಲ್ಲೆ, ಪ್ರಾಧ್ಯಾಪಕ ಸುಭಾಷ್ ಜೋಶಿ, ಅಭಿನಂದನ್ ಮುರಾಭಟ್ಟಿ, ರಂಜಿತ್ ಸಂಗ್ರೋಳೆ ಉಪಸ್ಥಿತರಿರಲಿದ್ದಾರೆ. ಗಡಿಭಾಗವಾದ ಕಾರ್ದಾ ಗ್ರಾಮದಲ್ಲಿ ದಿನಾಂಕ 24/12/2017 ಕನ್ನಡದ ಎರಡನೇ ಸಮಾವೇಶ, ಹೆಸರಾಂತ ಚಲನಚಿತ್ರ ನಟರು, ಖ್ಯಾತ ಸಂಗೀತಗಾರರಾದಂತಹ ಮುಖ್ಯಮಂತ್ರಿ ಚಂದ್ರು ಅವರ ಸರ್ವಾಧ್ಯಕ್ಷತೆಯಲ್ಲಿ ಜರುತ್ತಾ ಇದೆ.